ಕೆಲಸ ಹುಡುಕೊಂಡು ಸಿಟಿಗೆ ಬಂದವರನ್ನ ಕರೋನಾ ವಾಪಸ್ ಹಳ್ಳಿಗೆ ಓಡಿಸಿದೆ. ಇನ್ ಮುಂದೆ ಕೆಲಸ ಹುಡುಕೊಂಡು ಜನ ಸಿಟಿಗೆ ಬರಬಾರದು, ಕೆಲಸನೇ ಜನ ಹುಡುಕೊಂಡು ಹಳ್ಳಿಗೆ ತಾಲೂಕಿಗೆ ಹೋಗಬೇಕು. ಯಾಕೆ ಹೋಗುತ್ತೆ, ಯಾರು ತಗೊಂಡು ಹೋಗ್ತಾರೆ, ನೀವೇ ಹುಟ್ಟಾಕಬೇಕು. ಇನ್ ಮುಂದೆ ಹಳ್ಳಿ ಹಳ್ಳಿಯಲ್ಲಿ ತಾಲೂಕು ಸೆಂಟ್ರಲ್ಲಿ ನೀವು ಕೆಲಸಗಳನ್ನ ಕ್ರಿಯೇಟ್ ಮಾಡಬೇಕು, ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಹೇಗ್ ಮಾಡೋದು, ಯಾರು ಹೇಳ್ಕೊಡ್ತಾರೆ, ದುಡ್ಡು ಎಲ್ಲಿಂದ ತರಲಿ, ಏನ್ ಬಿಸ್ನೆಸ್ ಮಾಡಲಿ, ಯಾವ ಮೆಷಿನರಿ ತರಲಿ, ಏನ್ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿ, ಎಲ್ಲಿ ಮಾರಾಟ ಮಾಡಲಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ನಿಮಗೆ ಇದನ್ನ ಹೇಳ್ಕೊಡೋದಕ್ಕೆ ಹಳ್ಳಿಯಲ್ಲಿ ಬಿಸ್ನೆಸ್ ಕಟ್ಟಿ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಿರುವ ಸಾಧಕರು ನಿಮಗೆ ಹೇಳ್ಕೊಡ್ತಾರೆ. ಒಬ್ಬರು ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ರೈತರು ಬಳಸುವ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಪಂಚಕ್ಕೆ ಸಪ್ಲೈ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಎಲೆಕ್ಟ್ರಿಕ್ ಸ್ಕೂಟರ್ಸ್ನೂ ಕೂಡ ಸಪ್ಲೈ ಮಾಡ್ತಾರೆ. ಮತ್ತೊಬ್ಬರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಮಾಡಿ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನೊಬ್ಬರು ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಪ್ರಪಂಚದ ದೊಡ್ಡ ದೊಡ್ಡ ಎಂಎನ್ಸಿಗಳಿಗೆ ಪ್ರೊಡಕ್ಷನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೊಬ್ಬರು ಗರ್ಕಿನ್ಸ್ ಅನ್ನ ಪ್ರೊಡಕ್ಷನ್ ಮಾಡಿ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ನಿಮ್ಮ ಕನಸನ್ನು ಕಟ್ಕೊಳ್ಳೋದಕ್ಕೆ ನಿಮ್ಮ ಸಾರಥಿಯಾಗಿ ನಿಮ್ಮ ಹಿಂದೆ ಇರ್ತಾರೆ. ನೀವು ಕಲಿಬೇಕಾ, ಹಾಗಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಹಳ್ಳಿಯಿಂದ ಪ್ರಪಂಚಕ್ಕೆ ಸಪ್ಲೈ ಮಾಡುವ ಒಂದು ಬಿಸ್ನೆಸ್ ಅನ್ನ ಕಟ್ಟಿ ನಿಮ್ಮ ಹಳ್ಳಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿ.